Hello students, today I am discussing about the remaining part of problems. ಈ ಪ್ರಾಬ್ಲಮ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಯಾರು ಬಿಡಿಸಿರಿ ಓಕೆ, ಯಾರು ಬಿಡಿಸಿರಲ್ಲ ಸ್ವಲ್ಪ ಸ್ಟೆಪ್ ವೈಸ್ ಚೆಕ್ ಮಾಡ್ಕೊಳ್ಳಿ. ಸಿಯರ್ ಪ್ರೂಫ್ ಸರ್ ಪ್ರೂಫ್ ಫಸ್ಟ್ ನೋಡ್ರಿ, ಎಲ್ಎಚ್ಎಸ್ 3 sin π/6 into sector π/3 -4 sin 5π/6 into cot π/4. Okay, see here, 3 sin π/6 into sec π/3 -4 sin. ಈ ತರನು ಬರಿಬಹುದು, ಇಲ್ಲ ಸೈನ್ ಫೈ ಬೈ ಸಿಕ್ಸ್ ಅಂದ್ರೆ 30 150 ಅಂತ ಮಾಡ್ಕೊಂಡು ಮಾಡ್ಕೋತಾರೆ, ಹಂಗ್ ಮಾಡ್ಬೋದು ಒಂದು. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಕಂಡೀಷನ್ಸ್ ಪೈ ಮೈನಸ್ ಫೈ ಬೈ ಸಿಕ್ಸ್ ಇಂಟು ಕಾಟ್ ಫೈ ಬೈ ಫೋರ್. ಸರ್ ಫಾರ್ಮುಲಾ ಏನ್ ನೋಡ್ರಿ, ಯಾವುದು ಸೈನ್ ಪೈ ಮೈನಸ್ ಥೀಟಾ ಯರ್ ಸೈನ್ ಥೀಟಾ, ಯಾಕಂದ್ರೆ ಸೆಕೆಂಡ್ ಕ್ವಾಡ್ರನ್ ಸೈನ್ ಪಾಸಿಟಿವ್, ಪೈ ಮೈನ್ಸ್ 180. ಓಕೆ, ಇದು ಥೀಟಾ ಅಂತಂದ್ರೆ ಪೈ ಬೈ ಸಿಕ್ಸ್ ಅದು, ಅಂದ್ರೆ ಸೈನ್ ಥೀಟಾ ಸೈನ್ ಪೈ ಬೈ ಸಿಕ್ಸ್ ಆಗ್ತದೆ. ಈ ತರವೇ ಇರೋದು, ಯಾವುದು ಸೈನ್ ಪೈ ಮೈನಸ್ ಪೈ ಬೈ ಸಿಕ್ಸ್ ಇಕ್ವಲ್ ಟು ಏನಂತಂದ್ರೆ ಸೈನ್ ಪೈ ಬೈ ಸಿಕ್ಸ್, ಯಾಕಂದ್ರೆ ಬಿಕಾಸ್ ಸೈನ್ ಇಸ್ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರನ್. ಹಿಯರ್ 3 sin pi by 6 into sec pi by 3 minus 4 sin pi by 6 into cot pi by 4. Okay? So value substitute ಮಾಡ್ರಿ. ರೇಡಿಯನ್ಸ್ ಒಳಗೆ ಗೊತ್ತಿತ್ತಂದ್ರೆ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ಬೋದು ಬಿಡ್ಬೋದು. ಮಾಡಲಿಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತಂದ್ರೆ ವ್ಯಾಲ್ಯೂಸ್ ಗೊತ್ತಿತ್ತಂದ್ರೆ ಡೈರೆಕ್ಟ್ ಅಪ್ಲೈ ಮಾಡಿ. ಈಗ 3 sin 30 is 1/2 into sec 60 2 minus 4 into 1/2 into cot 45 degree 1. So option ನೋಡ್ರಿ, 2 get cancel, 2 ones are 2 2s are ಏನಾಗ್ತದೆ ನೋಡ್ರಿ, 3 minus 2 so ಏನಾಗ್ತದ 1, ಏನಾಗ್ತದೆ ನೋಡ್ರಿ RHS 2i ನೋಡ್ರಿ, ಯಾಕಂದ್ರೆ 2 2 ಕ್ಯಾನ್ಸಲ್, 2 1s 2 2s ಅಂದ್ರೆ 2 into 1 2 ಆಗ್ತದೆ, ಮೈನಸ್ ಮೈನಸ್ 3 into 1 3 3 minus 2 1 ಸೊ 1 ಪ್ರೂವ್ ಮಾಡ್ಬೇಕಾಗ್ತದೆ. ಓಕೆ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಹೇಗಂದ್ರೆ ಫೈಂಡ್ ದ ವ್ಯಾಲ್ಯೂ, ಅಂದ್ರೆ ವ್ಯಾಲ್ಯೂ ಕಂಡು ಹಿಡಿಬೇಕು ಇಲ್ಲಿ, ಯಾವುದು ಸೈನ್ ಯಾವುದು 75 degree ಆಗಿರ್ಬೋದು, ಟ್ಯಾನ್ 75 degree ಆಗಿರ್ಬೋದು, ಅಥವಾ ಅದು ಸೈನ್ 15 degree ಆಗಿರ್ಬೋದು. ಈಗ ಅಬ್ಸರ್ವ್ ಮಾಡ್ರಿ, ಸೈನ್ 75 ಅದ, ಟ್ಯಾನ್ 15 ಅದ, ಸೈನ್ 15 ಅದ. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸರ್, ಫಸ್ಟ್ ನೋಡ್ರಿ ಸರ್ ಪ್ರೂಫ್. ಓಕೆ, ಫಸ್ಟ್ ನದಿ ಏನದ, ಸೈನ್ 75 degree. ಈ ಸೈನ್ 75 degreeನ ಯಾವ ಥರ ಬರ್ಕೋಬಹುದು, ಈ ಥರ ಬರಿಬೋದನ್ರಿ, ಸೈನ್ 30 degree ಪ್ಲಸ್ 45 degree ಎರಡು ಆ್ಯಡ್ ಮಾಡಿದ್ರೆ 75 ಆಗ್ತದೆ ನೋಡ್ರಿ, ಚೆಕ್ ಮಾಡ್ರಿ, 30 degree ಪ್ಲಸ್ 45 degree ಈಕ್ವಲ್ ಟು 75 degree ಆಗ್ತದ. ಓಕೆ, ಈಗ ಫಾರ್ಮುಲಾ ಯೂಸ್ ಮಾಡ್ರಿ, ಯಾವುದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸೈನ್ ಎಕ್ಸ್ ಯಾವುದು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ. ಇಲ್ಲಿ ನೋಡ್ರಿ, ಎಕ್ಸ್ ಅಂತಂದ್ರೆ 30 degree ಅದ, ವೈ ಅಂತಂದ್ರೆ 45 degree ಅದ, ಅದೇ ಅಪ್ಲೈ ಮಾಡ್ರಿ. ಈಗೇನಂತ ನೋಡ್ರಿ, ಸಮ್ ಸೈನ್ ಎಕ್ಸ್ ಎಕ್ಸ್ ಅಂದ್ರೆ 30 degree, ಕಾಸ್ ವೈ ವೈ ಅಂದ್ರೆ 45 degree ಪ್ಲಸ್ ಅಕ್ಷರ ಪ್ಲಸ್ ಮತ್ತು ಸೈನ್ ಸಾರಿ ಕಾಸ್ ಕಾಸ್ ಎಕ್ಸ್ ಎಕ್ಸ್ ಅಂತಂದ್ರೆ 30 degree,
sin y. Y means 45 degree. Take note. Sin 30 values 1 by 2. Okay. Into 1 by root 2. And then cos 45 degree values 1 by root 2. Plus cos 30 values root 3 by 2. Into sin 45 degree values 1 by root 2. Here I'm going. So 1 by 2 root 2 plus root 3 by 2 root 2 equal to another 1 plus root 3 by 2 root 2. Therefore, yadu sin 75 degree root 3 plus 1 divided by 2 root 2. Yadu sin 75 degree values fixed value. Root 3 plus 1 by 2 root 2. This is sin 45 degree value. Where I 3. Next, second one. Second one will be tan 15 degree. 75 la 15 degree. Tan 15 degree. You tan 15 degree na hand remove na. So tan 45 degree minus 30 degree ಅಂದ್ರೆ 45 ಬರಗ 30 degree ಕಳೆದ್ರೆ 15 degree ಆಗ್ತದೆ ನೋಡಿ ಸ್ಟೂಡೆಂಟ್ಸ್ ಓಕೆ ಯಾವ ಫಾರ್ಮುಲಾ ನಿಮ್ಮ ತಲೆಯಲ್ಲಿ ಬಂದಿರಬೇಕು ಈಗ tan of x minus y tan x minus tan y divided by 1 plus tan x into tan y ಇಲ್ಲಿ x ಅಂತಂದ್ರೆ 45 ಡಿಗ್ರಿ ಅದ y ಅಂತಂದ್ರೆ 30 ಡಿಗ್ರಿ ಅದ ಅಪ್ಲೈ ಮಾಡಿ ಸೊ tan x means 45 ಡಿಗ್ರಿ minus tan 30 ಡಿಗ್ರಿ divided by 1 plus tan 45 ಡಿಗ್ರಿ tan 30 ಡಿಗ್ರಿ ಓಕೆ ನಿಮಗೆ ಗೊತ್ತಿರಬೇಕು tan 45 degree values 1 minus 1 by root 3 tan 30 values 1 by root 3 standard value that's divided by 1 plus 1 into 1 by root 3 so LCM root 3 minus 1 divided by root 3 divided by 1 into 1 by root 3 and 1 by root 3 so root 3 plus 1 divided by root 3. Root 3, root 3 get cancels. If you have a concept, you can see that root 3 minus 1 divided by root 3 plus 1. This one, the other tan 15 degree root 3 minus 1 divided by root 3 plus 1. That is the rationalization method model. This is the rationalization. So root 3 minus 1 divided by root 3 minus 1. What is that? Root 3 minus 1 whole square divided by a plus b, a minus b. What is that? Root 3 whole square minus 1 square. Formula a plus b, a minus b equal to a square under root 3 whole square minus b square 1 square. Okay? See here. So, a minus b whole square formula is what? Root 3 a square plus b square minus 2 root 3 into 1. So, divided by root 3 into 3, 3 minus 1. Okay. So, 3 plus 1 minus 2 root 3 divided by 2. Okay. So, 4. 4 ಆಗ್ತದೆ 2 ಕಾಮನ್ ತೆಗೆದ್ರೆ 2 ಕಾಮನ್ ತೆಗೆದ್ರೆ 2 ಮೈನಸ್ 2 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2 2 2 ಗೆಟ್ ಕ್ಯಾನ್ಸಲ್ ಏನಾಗ್ತದೆ ಲಾಸ್ಟ್ ಆನ್ಸರ್ tan 15 ಡಿಗ್ರಿ ಈಕ್ವಲ್ ಟು 2 ಮೈನಸ್ ರೂಟ್ 3 ಸೊ ಲಾಸ್ಟ್ ಆನ್ಸರ್ ಯಾವು tan 15 ಡಿಗ್ರಿ tan 15 degree value is 2 minus root 3. Now we have
root 3 minus 1 divided by root 3 plus 1. ಇದು ಏನು ಮಾಡ್ತೀವಿ ಅಂದ್ರೆ ರಾಶನಲೈಸೇಷನ್ ಮೆಥಡ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ ಮೇಲೆ a minus b whole square ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಇಲ್ಲಿ ಡಿನೋಮಿನೇಟರ್ ಇದೆ a plus b a minus b ಅಂದ್ರೆ a square minus b square root 3 whole square minus 1 ಅಂದ್ರೆ 3 minus 1 ಅಂದ್ರೆ 2 ಆಗ್ತದೆ. ಎಕ್ಸ್ಪ್ಯಾಂಡ್ ಮಾಡಿದಾಗ ಕಾಮನ್ 2 ತೆಗಿತೀನಿ. 2 2 ಗೆಟ್ ಕ್ಯಾನ್ಸಲ್ ಏನಾಗ್ತದೆ 2 minus root 3 ಉಳಿತದೆ. ಅಂದ್ರೆ tan 15 ಡಿಗ್ರಿ ವ್ಯಾಲ್ಯೂ ಇಸ್ 2 minus root 3. Okay, sin 15 degree of the students. Sin 15 degree. Sin 15, observe me. See here. Sin 15 degree. Down to third one, C. You get that? Sin, agar dete 45 degree minus 30 degree. Okay, so formula. ನಿಮ್ಮ ತಲೆಯಲ್ಲಿ ಬರಬೇಕು ಯಾವುದು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಯಾ ಎಕ್ಸ್ ವ್ಯಾಲ್ಯೂ ಇಸ್ 45 ಡಿಗ್ರಿ ವೈ ವ್ಯಾಲ್ಯೂ ಇಸ್ 30 ಡಿಗ್ರಿ ಅಪ್ಲೈ ಮಾಡೋಣ ಏನಾಗ್ತದ ಸೈನ್ ಯಾವುದು 45 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಏನಾಗ್ತದೆ ನೋಡ್ರಿ ಕಾಸ್ ಯಾವುದು 45 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ ಈಗ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಸೈನ್ 45 ಡಿಗ್ರಿ ವ್ಯಾಲ್ಯೂಸ್ 1 ಬೈ ರೂಟ್ 2 ಇಂಟು ಕಾಸ್ 30 ವ್ಯಾಲ್ಯೂಸ್ ರೂಟ್ 3 ಬೈ 2 ಮೈನಸ್ 1 ಬೈ ರೂಟ್ 2 ಇಂಟು 1 ಬೈ 2 ಓಕೆ ನೆಕ್ಸ್ಟ್ ನೋಡ್ರಿ ಏನಂತದೆ ರೂಟ್ 3 ಇಂಟು 1 ಇಸ್ ರೂಟ್ 3 ಡಿವೈಡೆಡ್ ಬೈ 2 ರೂಟ್ 2 ಮೈನಸ್ 1 ಇಂಟು 1 1 2 ರೂಟ್ 2 ಸೊ 2 ರೂಟ್ 2 ಏನಂತದೆ ಸೊ ರೂಟ್ 3 ಮೈನಸ್ 1 ಡಿವೈಡೆಡ್ ಬೈ 2 ರೂಟ್ 2 ದಾರ್ಫೋರ್ ಅದು ಸೈನ್ 15 ಡಿಗ್ರಿ ಸೈನ್ 15 ಡಿಗ್ರಿ root 3 minus 1 divided by yadu 2 root 2 so 2 root 2 ita bandu sin 15 neevu yen madabodu matta bere enu use madabodare iga neevu bekara homework iga nam NCERT alli isthadare NCERT alli da kottirudu neevu bekara inna homework martina antandre ನೀವು ಏನು ಮಾಡಬಹುದು ಕಾಸ್ 75 ಡಿಗ್ರಿ ಟೆನ್ ಡಿಗ್ರಿ ಬಿ ಟ್ಯಾನ್ 75 ಡಿಗ್ರಿ ವ್ಯಾಲ್ಯೂ ಟೆನ್ ಡಿಗ್ರಿ ನೆಕ್ಸ್ಟ್ ಯಾವುದು ಕಾಸ್ 15 ಡಿಗ್ರಿ ಟೆನ್ ಡಿಗ್ರಿ ಓಕೆ ಕಾಸ್ 15 ಡಿಗ್ರಿ ಇವು ಬೇಕಾದ್ರೆ ಸೊ ಮೂರು ನೀವು ಮನೆಯಲ್ಲೇ ಸಾಲ್ವ್ ಮಾಡ್ತೀರಾ ಸಾಲ್ವ್ ಮಾಡ್ತೀರಾ ಯಾವುದು cos 75 degree tan 75 degree cos 15 ಈ ಒಂದು ಅಬ್ಸರ್ವ್ ಮಾಡಿ sin of 10 ಇರ 75 ಈಗ ಅಲ್ಲಿ cos of 10 tan of 10 ಇಲ್ಲಿ tan of sin ಬಂದದ ಇಲ್ಲಿ cos 10 ಓಕೆ ಸೋ ಮನೆಯಲ್ಲಿ ಟ್ರೈ ಮಾಡ್ತೀರಿ ಓಕೆ ಸ್ಟೂಡೆಂಟ್ಸ್ ಸೋ ನೆಕ್ಸ್ಟ್ ಪ್ರಾಬ್ಲಮ್ ಫೈಂಡ್ ದ ವ್ಯಾಲ್ಯೂ ಆಫ್ tan 13 pi by 12 ಈ ನೀವು ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಬಹುದು ಒಂದು ಇಲ್ಲ ಅಂದ್ರೆ ನಿಮಗೆ ಯಾವುದು ಅಲರ್ಟ್ ಆಂಗಲ್ಸ್ ಅಂದ್ರೆ ಟೇಬಲ್ ಅಲರ್ಟ್ ಆಂಗಲ್ಸ್ ಟೇಬಲ್ಸ್ ನಿಮಗೆ ಪರ್ಫೆಕ್ಟ್ ಆಯ್ತಾ ನೀವು ಟ್ರೈ ಮಾಡಿ ಮತ್ತು ಆಮೇಲೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿರಲೇಬೇಕು ಮತ್ತೆ ಈಗ ಅಬ್ಸರ್ವ್ ಯಾವುದು ಪ್ರೂಫ್ ಈ ಪ್ರಾಬ್ಲಮ್ ಎನ್ಸಿಇಆರ್ಟಿ ಒಳಗೆ ಸಾಲ್ವ್ ಐತಿ ಸಾಲ್ವ್ ಇರುವಂತ ಪ್ರಾಬ್ಲಮ್ ಇವು 2 ಮಾರ್ಕ್ಸ್ ಗೆ ಕೇಳ್ತಿರ್ತಾರ ಈಗ ಅಬ್ಸರ್ವ್ ಮಾಡಿ ಏನದ ಟ್ಯಾನ್ 13 pi by 12 ಅದನ್ನ ನಾನು ಹಿಂಗ್ ಬರೀಬಹುದನ್ರಿ tan ಸ್ವಲ್ಪ ಅಬ್ಸರ್ವ್ ಮಾಡಿ pi plus pi by 12 ಅಬ್ಸರ್ವ್ ಮಾಡಿ ಅಲ್ಸೆ 12 pi plus 1 pi 13 pi ಆಗ್ತದೆ ನೋಡಿ ಅಂದ್ರೆ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು ಯಾವುದು ಅಲರ್ಟ್ ಆಂಗಲ್ಸ್ ಯಾವುದು pi plus theta equal to tan theta ಯಾಕಂದ್ರೆ ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಟ್ಯಾನ್
pi plus pi by 12 ಅಂತಂದ್ರೆ tan pi by 12 ಓಕೆ ಸೊ ಥರ್ಡ್ ಕ್ವಾಡ್ರಂಟ್ tan ಫಂಕ್ಷನ್ ಥರ್ಡ್ ಕ್ವಾಡ್ರಂಟ್ ಟೇಕ್ ಟೇಕ್ ಮೀನ್ಸ್ tan ಅಂಡ್ cot ಈಗ tan pi by 12 ಈಗ ಇದನ್ನ ಸಲ್ವ್ ಮಾ ಈ ತರ ಬರೀಬಹುದುನ್ರಿ ಸೊ tan pi by 4 minus pi by 6 ಬರೀಬಹುದಾ ಎಲ್ಸೆ ಅಂತ ಗರಿ ಚೆಕ್ ಮಾಡ್ರಿ pi by 4 minus pi by 6 ಬರೀಬಹುದುನ್ರಿ ಚೆಕ್ ಮಾಡ್ರಿ ತಾ ಅರ್ಥ ಆಗ್ತದನ್ರಿ ಕಾನ್ಸೆಪ್ಟ್ ಸೊ ಏನ್ ಆಗ್ತದ ಎಲ್ಸೆ ನೋಡ್ರಿ 12 6 ಫೋರ್ ಆ ನೋಡ್ರಿ ಇಲ್ಲಿ 6 ಇಲ್ಲಿ 4 ಮಾಡ್ಕೊಂಡು ನೋಡ್ರಿ ಕ್ಯಾನ್ಸಲ್ ಆಗ್ತದ ಕ್ಯಾನ್ಸಲ್ ಆಗಿ pi by 12 ಆಗ್ತದ ಈಗ ಒನ್ ಮೋರ್ ಫಾರ್ಮುಲಾ ಯಾವುದು tan of x minus y ಫಾರ್ಮುಲಾ tan x minus tan y divided by 1 plus tan x ಯಾವುದು tan y ಇಲ್ಲಿ x ಅಂತಂದ್ರೆ pi by 4 ಅದ y ಅಂತಂದ್ರೆ pi by 6 ಅದ pi by 4 ಅಂತಂದ್ರೆ 45 ಡಿಗ್ರಿ pi by 6 ಅಂದ್ರೆ 30 ಡಿಗ್ರಿ ಈಗ ಫಾರ್ಮುಲಾ ಪ್ರಕಾರ ಬರೆಯೋಣ ಆ ಫಾರ್ಮುಲಾ ಪ್ರಕಾರ tan pi by 4 minus tan pi by 6 divided by ಏನಾಗ್ತದ 1 plus tan pi by 4 into tan pi by 6 ಅದರಲ್ಲ pi by 4 values 45 degree pi by 6 values 30 degree ಅನ್ನೋದು ನಿಮಗೆ ತಿಳಿದಿರಬೇಕು ಸ್ಟ್ಯಾಂಡರ್ಡ್ ಆಂಗಲ್ಸ್ ಈಗ ಆ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂ ಗೊತ್ತಾಗಬೇಕು tan 45 degree ಅಂದ್ರೆ 1 tan pi by 6 ಅಂದ್ರೆ tan 30 values 1 by root 3 ಈಗ ಬರೀ ಏನಾಗ್ತದ ಸೊ ಬೆಟರ್ ನೀವು ಬರೀತಾರೆ ಬರೀ tan 45 degree ಅಂತ ಬರೀರಿ ಮೈನಸ್ tan 30 degree 1 plus tan 45 degree into tan 30 degree ಈಗ ನಿಮಗೆ ಗೊತ್ತಾಗ್ತದ ಡೈರೆಕ್ಟ್ ವ್ಯಾಲ್ಯೂ ಬರೀತಾರೆ ಬರೀ ಇಲ್ಲ ನೀವು ರೇಡಿಯನ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಿ ಆಮೇಲೆ ವ್ಯಾಲ್ಯೂ ಬರೀತೀರ ಅಂದ್ರೆ ವ್ಯಾಲ್ಯೂ ಬರೀರಿ ಇಲ್ಲ ಇರೋದು ಗೊತ್ತಿತ್ತು ಡೈರೆಕ್ಟ್ ವ್ಯಾಲ್ಯೂನೇ ಬರೀರಿ ಅರ್ಥ ಆಯ್ತಾ ಈಗ ನೋಡ್ರಿ tan 45 degree ವ್ಯಾಲ್ಯೂಸ್ 1 minus 1 by root 3 divided by 1 plus 1 into 1 by root 3 okay LCM tagali root 3 minus 1 by root 3 divided by root 3 plus 1 divided by root 3 cancel root 3 minus 1 divided by root 3 plus 1 अगला जितने सेम फॉर्मूला रैशनलाइजेशन होते हैं सर रूट थ्री माइनस वन डिवाइडेड बाय रूट थ्री माइनस वन ओके नेक्स्ट नोट ले इल्बादर तो नहीं रूट थ्री माइनस वन होल स्क्वायर डिवाइडेड बाय रूट थ्री प्लस वन इनटू रूट थ्री माइनस वन अगला जितने ए प्लस बी ए माइनस बी क्या रहता है root 3 whole square plus 1 square minus 2 root 3 into 1 divided by also root 3 whole square in the root 3 whole square minus 1 square in the 3 plus 1 minus 2 root 3 divided by 3 minus 1 so 4 minus 2 root 3 divided by 2 ಇಲ್ಲ ಕಾಮನ್ ತೆಗೆದ್ರೆ 2 ಏನಾಗ್ತದೆ 2 minus root 3 divided by 2 2 2 get cancel last answer 2 minus root 3 2 minus root 3 last answer ಯಾವುದು tan sorry ಇಲ್ಲಿ ಬರೆದಿರ್ತರ therefore tan 35 by 12 equal to 2 minus root 3 answer so 2 minus root 3 ಗೊತ್ತಾದ್ರಿ ಕ್ಲಿಯರ್ ಆಯ್ತಾ ಸೊ ಫೋರ್ತ್ ಒನ್ ಪ್ರೂವ್ ದಟ್ ದ
sin of x plus y divided by sin of x minus y equal to tan x plus tan y divided by tan x minus tan. RHS sin தகுத, RHS tan the function தகுத, LHS sin function தகுத. அந்தர, நனுக, ரூம் அடுப்பக்காய்த்து, tan function to அப்பக்காய்த்து, யாது RHS. இது first one. So, proof என்னதலா, LHS வக்குத்தாய்து, என்னதரி, sin of x plus y divided by yadu sin of x minus y. Nimge already gotada sin of x plus y formula, sin of x minus formula apply madbekagtada. Yadu sin of x plus y. Iga sin x cos y plus cos x sin y divided by sin x cos y minus cos x sin y. இக்க நடுக்க பிருதாய்ட அப்சர்மன்றி tan x tan y tan x விருக்கதுர sin x divided by cos x tan y விருக்கதுர sin x by cos y அந்தர இல்லே dividing அப்சர்மன்றி so dividing numerator and so denominator by யாவு cos x cos y இக்க இல்லை பரதுக்கும் next sin x cos y plus cos x sin y divided by யாவு cos x cos y whole divided by sin x cos y minus cos x sin y divided by cos x cos y இக்கே முட்டும் dividing term separate பக்குத்து இக்கே அப்சர் மட்டி sin x cos y divided by cos x cos y plus cos x sin y divided by cos x cos y dividing மத்து sin x cos y divided by cos x cos y minus cos x sin y divided by cos x cos y யாயா cancel அற்று cancel இல்லை cos y cancel அற்று இல்லை cos x cancel அற்று இல்லை cos y cancel அற்று இல்லை cos x cancel உளித்தாய்வும் நம்னி sin x by cos x means tan x sin plus sin y by cos y means tan y divided by sin x by cos x tan x minus tan y ப்ருவாய்தா யாது RHS so RHS function is குத்தைக்கி யாத்தரக் concept ப்ருவு மட்தாரா function LHS RHS observe மட்டி மத்து formula ஏக் அப்ப்பலை மட்டுக்கணுது குத்தாக்தது யாது LHS and RHS observe அப்சர் மடுத்துமேலே நிம்ம தெலியல்லே formula apply மடுக்கு நிம்ம formula perfect இருக்குமால் formula perfect இதா நீ வியாத்திர் apply மடுக்கு நிம்மும் கொத்தாக்குது இது sin of x plus y cos of x plus y இல்லனுக்கு tan தைக்து cos இக்கு அப்சர் மடுக்கு tan அக்கிதிர் பர்த்துது cot அக்கிதிர் பர்த்துது இன்னு sin அக்கிதிர் பர்த்துது இன்னு cos அக்கிதிர் பர்த்துது அர்த்தாய் 3, okay, thank you.